आप देख रहे हैं बीजापुर इन्फो, मैं आपके साथ जाफर कलादगी। कुटकी रेलवे ब्रिज के काम में देरी के चलते आज अखंड कर्नाटका किसान संघ द्वारा रेल रोको आंदोलन। बसवन बागेवाड़ी टाउन के कुटकी के करीब बन रहे रेलवे क्रॉसिंग ब्रिज के काम को जल्द से जल्द पूरा करने की मांग करते हुए तेलगी रेलवे स्टेशन पर रेल रोको आंदोलन किया गया। दरअसल इस ब्रिज के निर्माण कार्य के कारण यहाँ के कैनल से किसानों को मिलने वाला पानी किसानों तक नहीं पहुँच पा रहा, जिसके चलते यह आंदोलन किया गया है। नहीं करिए नीर पड़ा सरकार के केंद्र हाँ सरकार नहीं करिए नीर पड़ा सरकार के दिकारा, दिकारा। नहीं तर हो राट के देवाले ಪ್ರಾಚೀನ ಕಾಲವೇ ಕಾಮಗಾರಿಕೆಯನ್ನ ಇಟ್ಟಿರೋದು ಕಂಡು ಬಂದಾಗ ಇವತ್ತು ಅಖಂಡ ಕರ್ನಾಟಕ ರೈತ ಸಂಘ ಹಾಗೂ ಜಿಲ್ಲಾ ಎಲ್ಲಾ ಮತಾಧೀಶರು ಸೇರಿಕೊಂಡು ಒಂದು ರೈಲು ತಡೆ ಕಾರ್ಯಕ್ರಮವನ್ನ ಹೋರಾಟವನ್ನ ಈಗ ನಿರ್ವಹಿಸಿದ್ದೇವೆ. ಹಾಲಮಟ್ಟಿ ಅಣೆಕಟ್ಟೆ ಹಿನ್ನೀರನ್ನು ತುಂಬಿಸುವಂತಹದ್ದು ಒಂದು ವ್ಯವಸ್ಥೆ ಸಲುವಾಗಿ ನಾವು ಹೋರಾಟ ಮಾಡ್ಕೋತೀನಿ. ನಿರಂತರವಾಗಿ ಕಳೆದ 3 ತಿಂಗಳಿಂದ ನಾವು ಹೋರಾಟ ಮಾಡಿದ್ದೆವು. ಇನ್ನೇನು ಕಾಲುಗಳ ಕಾಮಗಾರಿ ಪೂರ್ತಿ ಮುಗಿತು. ಇನ್ನು 2 ದಿವಸ ನೀರು ಬರ್ತಕ್ಕಂಥ ಆಸೆ ಇತ್ತು. ಆದ್ರೆ ನಮ್ಮ ದುಡ್ಡೆ ವಸಾಹತ ಬಳುತಿ ಜಾಗವನ್ನು ಬರ್ನಾಯ್ತು. ಅದಕ್ಕೂ ಕೂಡ ಹೋರಾಟ ಮಾಡಿ ಸಿಗರೆತಲ್ಲಿ ಮುಗಿಸಲಿಕ್ಕೆ ಪ್ರಯತ್ನ ಮಾಡಿದ್ವಿ, ಅದನ್ನು ಮುಗಿತು. ಇನ್ನೇನು ನೀರು ಬರ್ತಾವ ಅಂತಂದ್ರೆ ಇವತ್ತು ರೈಲ್ವೆ ಇಲಾಖೆಯವರು ವಿಳಂಬ ನೀತಿ ಅನುಸರಿಸ್ತಾ ಇದ್ದಾರೆ. ಕೂಡಲೇ ನೀರು ಕೊಡ್ರೆ ಎಷ್ಟೊಂದು ಹೋರಾಟ ಮಾಡ್ತೀವಿ ಅಷ್ಟೊಂದು ಅವ್ರು ವಿಳಂಬ ಮಾಡ್ತಾ ಇದ್ರು. ಮನೆ ದಿವಸ ಆಲಮಟ್ಟಿಗೆ ಹೋದಾಗ ಮನವಿ ಕೊಟ್ಟವರಿಗೆ ಅವ್ರಿಲ್ಲ, ನಾಳಿನ ದಿವಸನ ನಾವು MD ಅವರು ಬರ್ತಾರೆ ಸ್ಪಾಟ್ಗೆ ಕೂಡಲೇ ಚಾಲ ಮಾಡ್ತೇವೆ ಅಂದ್ರೆ ಅವತ್ತು ನಾವು ರೈತರು ಕರ್ಕೊಂಡ್ ಬಂದೇವ 100 ರೈತರನ್ನ. ಅವತ್ತು ಕೂಡ ಅವರು ಫಲಾನುಭವಿ ಕೆಲಸ ಮಾಡಿದ್ರು MD ಅವರು. ಅದಕ್ಕೆ ಅನಿವಾರ್ಯವಾದ ನಿರ್ಣಯವಾಗಿ ಇವತ್ತು ನಾವು ರೈಲ್ವೆ ತಡೆ ಚಳವಳಿಯನ್ನು ನಾವು ಹಮ್ಮಿಕೊಂಡಿದ್ದೆವು. ಇವತ್ತು ಒಂದು ಸಾಂಕೇತಿಕವಾಗಿ ನಾವು ಹೋರಾಟ ಮಾಡಿದ್ವಿ ಅಷ್ಟೇ, ಸರ್ಕಾರದ ಗಮನ ಸೆಳೆವಾಗಿ ಇಲಾಖೆಯ ಒಂದು ಗಮನ ಸೆಳೆಸಲಾಗಿ ಇವತ್ತಿನ ದಿವಸ ಅವ್ರು ಒಪ್ಪಿಕೊಂಡಿದ್ದಾರೆ. ಇವತ್ತೇ ನಾವು ಆ ಪುಷಿಂಗ್ ಕೆಲಸವನ್ನು ಮಾಡ್ತೇವೆ, ನಿಮ್ಗೆ ನೀರು ಕೊಡ್ತೇವೆ ತಿಳ್ಕೊಂಡು 10 ದಿವಸ ಒಳಗೆ ಅವರು ಟೈಮ್ ಕೇಳಿದ್ದಾರೆ. ನಾವು ಕೂಡ ಅದಕ್ಕೆ ಒಪ್ಪಿಕೊಂಡಿದ್ದೆವು. 10 ದಿವಸ ಒಳಗಾಗಿ ಅವರು ಕಾಮಗಾರಿಯನ್ನು ಮುಕ್ತಾಯಗೊಳಿಸಿ ನೀರು ಕೊಡದೇ ಇದ್ರೆ ಏನು ಸಾಂಕೇತಿಕ ಚಳವಳಿ ಮಾಡಿದೆವು. ಇದನ್ನು ರಾಜ್ಯಾದ್ಯಂತ ವಿಸ್ತಾರ ಮಾಡಿ ಎಲ್ಲಾ ರೈಲುಗಳನ್ನ ತಡೆಹಿಡಿಯುವಂತ ಕೆಲಸ ನಾವು ಮಾಡ್ತೇವೆ. ಮುಂದಿನ ಒಂದು ಆಗುವುಗಳಿಗೆ ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಇಲಾಖೆಯ ಜವಾಬ್ದಾರಿ ಹೊರಬೇಕಾಗ್ತದೆ. ಈ ಸಲ ಸುಮಾರು 100ರಿಂದ 110 ಹಳ್ಳಿಗಳ ನೀರಿಂದ ಅನುಕೂಲ ಆಗುತ್ತೆ. ಯಾಕಂದ್ರೆ ಕೊಡು ಬೇಸಿಗೆ ಕುಡಿಲಿಕ್ಕೆ ನೀರಿಲ್ಲ, ಜನಸಾಮಾನ್ಯರು ಎಲ್ಲಾದರೂ ಹುಡುಕಾಡ್ಕೊಂಡು ಹೋಗಿ ಕುಡಿಬಹುದು, ಪ್ರಾಣಿ ಪಕ್ಷಿಗಳು ಏನ್ ಮಾಡಬೇಕು, ದನಕರುಗಳು ಏನ್ ಮಾಡಬೇಕು, ಅದ ನಿಟ್ಟಿನಲ್ಲಿ ಇವತ್ತು ಇಲಾಖೆಗಳ ಅರ್ಥ ಮಾಡ್ಕೋಬೇಕು. ತಮ್ಮ ರೈಲ್ವೆ ಸೇಫ್ಟಿನೂ ಅವಶ್ಯಕತೆ ಅದ, ಜನಸಾಮಾನ್ಯರು ಜೀವಕ್ಕೂ ಮುಖ್ಯ ಇರ್ತದ. ಇವತ್ತು ರೈತರದ್ದು ಪ್ರಾಣ ನೋಡಬೇಕಲ್ಲ, ಅವ್ರದ್ದು ಪರಿಸ್ಥಿತಿ 3-4 ವರ್ಷ ಬರಗಾಲ ಅದ, ಕುಡಿಲಿಕ್ಕೆ ನೀರಿಲ್ಲ ಅಂತ. ಇವತ್ತು ಆಲಮಟ್ಟಿ ಅಣೆಕಟ್ಟು ಸಾಕಷ್ಟು ನೀರು ಅದ. ಹಿಂದೆ ಹೋದ ವರ್ಷಕ್ಕಿದ್ರು ಈ ಸಲ ನಮಗೆ 33 TMC ನೀರದ, ಹೆಚ್ಚುವರಿಯಾಗಿ 5 ದಿಂದ 6 TMC ನೀರು ಹೆಚ್ಚುವರಿಯಾಗಿ ಅದ. ಮತ್ತೆ ಇದು ನೀರು ನಮ್ಗೆ ಬಳಕೆ ಆಗೋದಪ್ಪ, ನಮ್ಮ ರೈತರ ದುರ್ದೈವ ಅದ. ಇವತ್ತು ಎಲ್ಲೆಲ್ಲಿ ಇವತ್ತು 300-400 ಕಿಲೋಮೀಟರ್ ನೀರು ಕೊಡ್ತಾರೆ, ಜಿಂದಾಲ್ಕ 5 TMC ನೀರು ಕೊಡ್ತಾರೆ, ಇಲ್ಲಿ ಆತರ NTPC 5 TMC ನೀರು ಕೊಡ್ತಾರೆ. ಮತ್ತೆ ನಾವೇನ್ ಪಾಪ ಮಾಡಿದ್ವಿ ರೈತರು, ನಮ್ಮ ಸಲುವಾಗಿ ಇರ್ತಕ್ಕಂಥ ಡ್ಯಾಮ ನೀರ ಮತ್ತೆ ನಮಗೆ ಇಲ್ಲದೆ ಮತ್ತೊಬ್ರು ನೀರು ತಗೊಂಡು ಏನ್ ಮತ್ತೊಬ್ರಿಗೆ ಕೊಟ್ಟು ಏನ್ ಮಾಡಕ್ಕಾಗ್ತದ. ಅದಕ್ಕೆ ನಮ್ಮ ನೀರನ್ನು ನಮಗೆ ಮೊದಲು ಬಳಕೆ ಮಾಡ್ಕೊಂಡು ನಂತರ ಉಳಿದ ನೀರನ್ನು ಅವ್ರಿಗೆ ಕೊಡ್ಬೇಕು ತಿಳ್ಕೊಂಡು ನಾವು ಒತ್ತಾಯಪಡಿಸ್ತೀವಿ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ರಾಜಕಾರಣಿ. ಪೈಪ್ ಕುಷನ್ ಕಾಮಗಾರಿ ಇಂಡಿಯನ್ ರೈಲ್ವೆ ಮುಖಲಕ್ಕ ಆಗಬೇಕು ಆ ಕೆಲಸ. ಅದಕ್ಕೆ ಈಗ ಆಲ್ರೇ ಕೃಷ್ಣಾ ಭಾಗ್ಯ ಜಲ ನಿಮ್ಗದ ಪರವಾಗಿ 24 ಕೋಟಿ ದುಡ್ಡು 2016 ಕೊಟ್ಟಿದ್ದೇವೆ. ಅದರಲ್ಲಿ ಭಾಗಶಃ ಕಾಮಗಾರಿ ಅವರು ಮುಗಿಸಿದ್ದಾರೆ, ಇನ್ನೂ ಭಾಗಶಃ ಕಾಮಗಾರಿ ಅವರು ಮುಗಿಸ್ಬೇಕು. ಇವಾಗ ಬರಗಾಲ ಇದ್ದ ಪ್ರಯುಕ್ತ ನಾವು ಒಂದು ಪೈಪ್ ಅನ್ನು ಜೋಡಿಸಿ ಅದ್ರ ಒಳಗಡೆನೆ ಪೈಪ್ ಅನ್ನು ಹಾಕಿ ರೈತರಿಗೆ ನೀರು ಕೊಡಬೇಕು, ದನಕರುಗಳಿಗೆ ನೀರು ಕೊಡಬೇಕು ಅಂತ ಒಂದು ವ್ಯವಸ್ಥೆ ಪ್ರಯತ್ನ ಮಾಡಕತ್ತಿದ್ದೀವಿ. ಅದಕ್ಕೆ ನಮಗೆ ಕನಿಷ್ಠ ಆ ಪೈಪ್ ಪುಷಿಂಗ್ ಇನ್ನ ಕೆಲಸ ಮುಗಿಸ್ಬೇಕು ಅಂತಂದ್ರೆ ನನಗೆ 10 ದಿವಸ ಸಮಯ ಬೇಕು, 10 ದಿವಸ. ಆದ್ರೆ ರೈಲ್ವೆದ ಒಂದು ಇಂಟೆನ್ಸಿಟಿ ನೋಡ್ಕೊಂಡು ನಾವು ಮಾಡಬೇಕಾಗ್ತದೆ ಆ ಕೆಲಸ. ಅದನ್ನ ನಮಗೆ ಆ ರೀತಿ ನಾವು ಅವರಿಗೆ ಬರವಣಿಗೆ ಮೂಲಕ ಬರೆದುಕೊಟ್ಟಿವಿ. ಅತಿಯಾದ ಜನನಿಬಿಡವಾದಂತ ರೈಲ್ವೆ ಮೂವ್ಮೆಂಟ್ ಇದ್ದಾಗ ಸ್ವಲ್ಪ ನಾವು ನಿಧಾನ ಮಾಡಬೇಕಾಗ್ತದೆ ಅಥವಾ ನಿಲ್ಲಿಸಬೇಕಾಗ್ತದೆ. ಅದು ಹೋದ್ರ ನಂತರ ಅಷ್ಟೇ ನಾವು
ಮಾಡ್ಲಿಕ್ಕೆ ಸಾಧ್ಯ ಅದ. 10 ದಿವಸಗಳ ನಾವು ಪ್ರಯತ್ನ ಮಾಡಿ ಮುಗಿಸಿ ನೀರು ಕೊಡುವಂತ ವ್ಯವಸ್ಥೆ ನಾವು ಮಾಡ್ತೀವಿ. ನನ್ನ ಹೆಸರು ಚಂದ್ರಶೇಖರ್ ವಾರದ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆಬಿಜೆಎನ್ಎಲ್ ಎಂಎಲ್ಐ ಸಬ್ ಡಿವಿಜನ್ ಮರ್ ಕೋಟೀನ್ ದೇವರ ಹಿಪ್ಪರಿಗೆ. सबसे तेज खबरों के लिए लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को, और बेल आइकॉन दबाना ना भूलिएगा। धन्यवाद।